ಜಾತ್ಯತೀತ ಜನತಾದಳದ ರಾಜ್ಯ ಮಟ್ಟದ ಈ ಸಮಾವೇಶದಲ್ಲಿ ನಿರ್ಣಯಿಸಿರ್ತಕ್ಕಂಥ ಮೂರು ನಿರ್ಣಯಗಳಲ್ಲಿ ಕೊನೆ ನಿರ್ಣಯದ ಅನುಮೋದನೆಯನ್ನು ಪಡೆಯಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ ನಮ್ಮ ಈ ರಾಷ್ಟ ಕಂಡ ರೈತರ ಒಡನಾಡಿ ರೈತರ ಜೀವವೆಂದೇ ಪರಿಗಣಿಸಿರ್ತಕ್ಕಂಥ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಈ ಕರ್ನಾಟಕ ರಾಜ್ಯದ ಸೌಭಾಗ್ಯವೆಂದೇ ಬಿಂಬಿಸಿರ್ತಕ್ಕಂಥ ಈ ರಾಜ್ಯದ ಹೆಗ್ಗಳಿಕೆಯನ್ನು ಭಾರತ ದೇಶದ ರಾಜಕಾರಣದಲ್ಲಿ ಬಿಂಬಿಸಿದಂಥ ನಮ್ಮೆಲ್ಲರ ನೆಚ್ಚಿನ ದೇವೇಗೌಡಜಿ ಸಾಹೇಬ್ರವರೇ, ಮತ್ತೋರ್ವ ಈ ರಾಜ್ಯದ ಕಣ್ಮಣಿಗಳು, ಈ ರಾಜ್ಯದ ಹಿತಚಿಂತಕರು, ಯುವ ಮುಖಂಡರು ಆಗಿರ್ತಕ್ಕಂಥ ಉದಯೋನ್ಮುಖ ರಾಜಕಾರಣಿಗಳು ಆಗಿರ್ತಕ್ಕಂಥ ಕುಮಾರಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಎಚ್ ಕೆ ಕುಮಾರಸ್ವಾಮಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮಾಜಿ ಶಾಸಕರೇ, ಎಲ್ಲ ನನ್ನ ಆತ್ಮೀಯ ಸನ್ಮಿತ್ರರೇ, ಪಕ್ಷದ ಪದಾಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿ ಬಂಧುಗಳೇ, ಮುಖಂಡರುಗಳೇ, ದೇಶದ ಆರ್ಥಿಕ ನೀತಿಯ ಬಗ್ಗೆ ದತ್ತಾ ಅವರು ಒಂದು ನಿರ್ಣಯವನ್ನು ಮಂಡನೆಯನ್ನು ಮಾಡಿದ್ದಾರೆ. ಈ ದೇಶ ಆರ್ಥಿಕವಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಂಡರಿಯದ ಮಟ್ಟಕ್ಕೆ ಆರ್ಥಿಕ ಕುಸಿತ ಉಂಟಾಗಿದೆ ಅಂತೇಳಿ ಸಾಮಾನ್ಯ ಜನ, ಹಳ್ಳಿಯಲ್ಲಿ ಹೊಲ ಉಳ್ತಕ್ಕಂಥ ರೈತ ಕೂಡ ಯಾತಕ್ಕೆ ಈ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತಂದ್ರೆ, ಮೋದಿಯವರು ತೆಗೆದುಕೊಂಡಂತ ಕೆಲವೊಂದು ಕೆಟ್ಟ ಆರ್ಥಿಕ ನೀತಿಯ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶ ಅಧೋಪತನಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ಹಳ್ಳಿಯ ರೈತ ಮಾತನಾಡ್ತಾ ಇದ್ದಾನೆ. ಇದಕ್ಕೆ ಒಂದು ಉದಾಹರಣೆ, ಪೀಣ್ಯದಲ್ಲಿ ನಮ್ಮ ಹಳ್ಳಿ ಕಡೆಯಿಂದ ಬಂದು ಬಹಳ ಜನ ಕೈಗಾರಿಕೆಗಳಲ್ಲಿ, ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತು ಅವರೆಲ್ಲ ಮನೆ ಕಡೆಗೆ ಬಂದಿದ್ದಾರೆ, ವಾಪಸ್ ಮನೆ ಕಡೆ ಬಂದಿದ್ದಾರೆ, ವ್ಯವಸಾಯಕ್ಕೋಸ್ಕರನೋ ಜೀವನಕ್ಕೋಸ್ಕರ ಮತ್ತೆ ಬಂದಿದ್ದಾರೆ. ಆ ರೈತ ಮಾತಾಡ್ತಾನೆ, ಯಾಕಪ್ಪ ಕೆಲಸ ಬಿಟ್ಟು ಬಂದೆ ಅಂದ್ರೆ, ಮೋದಿ ತೆಗೆದುಕೊಂಡಿರ್ತಕ್ಕಂಥ ಆರ್ಥಿಕ ನೀತಿಯ ದುರ್ಬಲತೆಯಿಂದ ಇವತ್ತು ಫ್ಯಾಕ್ಟರಿಗಳೆಲ್ಲ ಮುಚ್ಚೋಗ್ತಾ ಇದ್ದಾವೆ, ನಮಗೆ ರಜವನ್ನ ಘೋಷಣೆ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಇವತ್ತು ಹಳ್ಳಿ ಕಡೆಗೆ ವಾಪಸ್ ಬರಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತನ್ನ ಗ್ರಾಮೀಣ ಪ್ರದೇಶದ ಮುಗ್ಧ ಜನಕ್ಕೆ ಇವತ್ತು ತಿಳುವಳಿಕೆ ಆಗ್ತಾ ಇದೆ. ಆ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಮತ್ತೆ ಆರ್ಥಿಕ ತಜ್ಞರು, ಕೆಲವೊಂದು ಸ್ನೇಹಿತರುಗಳನ್ನು ಬಿಟ್ಟರೆ ಈ ದೇಶದ ಆರ್ಥಿಕ GDP ಯಾವ ಮಟ್ಟಕ್ಕೆ ಕುಸಿತು ಹೋಗಿದೆ ಅಂತಕ್ಕಂಥದ್ದನ್ನ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಆ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಿರುದ್ಯೋಗಿಗಳ ಸಮಸ್ಯೆ ತಾಂಡವಾಡ್ತಾ ಇದೆ. ನಿರುದ್ಯೋಗಿ ಪದವೀಧರರು ಕೆಲಸವಿಲ್ಲದೇ ಇವತ್ತು ಪಶ್ಚಾತ್ತಾಪ ಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಉಂಟಾಗಿದೆ. ಇಂಥ ಅನೇಕ ಅವರು ತಾವು ಮಾಡಿದಂಥ ಕೆಲವು ತಪ್ಪುಗಳನ್ನು ಮುಚ್ಚಿ ಹಾಕೊಳ್ಳಿಕ್ಕೆ ಕೆಲವೊಂದು ಬೇರೆ ಮಾರ್ಗದ ಈ ದೇಶದ ವ್ಯವಸ್ಥೆಯನ್ನ ಕೆಟ್ಟ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಬಹಳ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಕೆಲವು ನಿರ್ಣಯಗಳನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಮುಸ್ಲಿಂ ಸಮಾಜದ ಬಾಂಧವರು ಮಾತನಾಡಿದರು ಈ ವೇದಿಕೆಯಲ್ಲಿ. ನಿಮ್ಮ ಮೇಲೆ ಅವರೇನಾದರೂ ಪೌರತ್ವ ಕಾನೂನನ್ನ ಇವತ್ತು ತರಲಿಕೊಂಡಿದ್ರೆ 370ನೇ ವಿಧಿಯನ್ನ ಬದಲಾಯಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂಥ
ಕಾನೂನಿನ ತಂದಂತ ಸಂದರ್ಭದಲ್ಲಿ ಈ ದೇಶದ ಯಾವುದೇ ಒಬ್ಬ ಮುಸಲ್ಮಾನ್ ಆಗಲಿ, ಯಾವುದೇ ಒಬ್ಬ ಈ ದೇಶವನ್ನು ಆಳ್ತಕ್ಕಂಥವ್ರು ಯಾರು ಪ್ರೊಟೆಸ್ಟ್ ಮಾಡಲಿಲ್ಲ. ಆವಾಗ ಅವರ ಆಸೆ ಈಡೇರಲಿಲ್ಲ. ಪುನಃ ಅವರು ಮುಂದೆ ಹೋದ್ರು. ಮುಂದೆ ಹೋಗಿ ರಾಮ ಜನ್ಮಭೂಮಿಯ ಇಶ್ಯೂನಲ್ಲಿ ನಾವು ಈ ದೇಶದಲ್ಲಿ ಶಾಶ್ವತವಾದಂತ ತಮ್ಮ ರಾಜಕೀಯದ ಇಚ್ಛಾಶಕ್ತಿಯನ್ನು ಈಡೇರಿಸಿಕೋಬಹುದು. ಇನ್ನೆಂದೂ ಈ ದೇಶದಲ್ಲಿ ನಮಗೆ ಒಂದು ರಾಜಕೀಯ ಸೂಕ್ಷ್ಮತೆಯನ್ನು ನಾವು ಪಡಿತೀವಿ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಟುಕೊಂಡಿದ್ರು. ರಾಮ ಜನ್ಮ ಭೂಮಿನಲ್ಲೂ ಆಗಲಿಲ್ಲ. ಪುನಃ ಇನ್ನೇನು ಮಾಡಬೇಕು? ಈ ಪಕ್ಷ ಹುಟ್ಟಿರದೆ ಈ ಬಿಜೆಪಿ ಪಕ್ಷ ಅಲ್ಪಸಂಖ್ಯಾತರನ್ನು ವಿರೋಧಿಸಿಕೊಂಡು ಈ ದೇಶದ ಸೂಕ್ಷ್ಮತೆಯನ್ನು ಎತ್ತಿಡಿದು ಯಾವ ಜಾತ್ಯಾತೀತ ತತ್ವದ ಆಧಾರದ ಮೇಲೆ ಈ ದೇಶ ಭದ್ರ ಬುನಾದಿಯನ್ನು ಕಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ನಾವು ವ್ಯವಹರಿಸಿದ್ದೇವೆ. ಇಡೀ ಪ್ರಪಂಚದಲ್ಲಿ ಏನಾದರೂ ಇವತ್ತು ನಮಗೆ ಈ ಭಾರತ ದೇಶದ ಹೆಗ್ಗಳಿಕೆ ಇದೆ ಅಂದರೆ, ಭಾರತ ದೇಶದ ಒಂದು ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ಹರಡಿದೆ ಅಂದರೆ, ನಮ್ದು ಜಾತ್ಯಾತೀತ ರಾಷ್ಟ್ರ ಜಾತೀಯತೆಯ ತತ್ವವನ್ನು ಮರೆತು ಜಾತ್ಯಾತೀತವಾಗಿ ಎಲ್ಲರನ್ನ ಸಮಾನವಾಗಿ ಕಾಣತಕ್ಕಂತ ಈ ಭಾರತ ದೇಶದ ಹಿನ್ನೆಲೆಯನ್ನ ಹಾಳು ಮಾಡತಕ್ಕಂತ ನಿಟ್ಟಿನಲ್ಲಿ ಆ ಸೂಕ್ಷ್ಮತೆಯನ್ನು ಹಿಡಿದು ತಮ್ಮ ವೋಟ್ ಬ್ಯಾಂಕ್ ಅನ್ನು ಭದ್ರತೆ ಪಡಿಸಿಕೊಳ್ಬೇಕು, ತಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂತ ಹಿತದೃಷ್ಟಿಯಿಂದ ಯಾವ ಸಿದ್ಧಾಂತದ ಅಡಿಯಲ್ಲಿ ಈ ಒಂದು ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ ಅದರ ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಈ ಭಾರತ ದೇಶದಲ್ಲಿ ಇವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ? ಬಹುಶಃ ಇವರ ಆಸೆ ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚ ವಿಶಾಲವಾಗಿದೆ, ಪ್ರಪಂಚ ನೋಡ್ತಾ ಇದೆ ಇವರ ಆಟನ. ಇವರು ಒಂದು ದಿವಸ ಇಡೀ ಪ್ರಪಂಚದಲ್ಲಿ ಚೀಮಾರಿಯನ್ನು ಹಾಕಿಸಿಕೊಳ್ತಕ್ಕಂತ ವ್ಯವಸ್ಥೆ ಇವರಿಗೆ ಬರದೆ ಹೋದ್ರೆ ನನ್ನನ್ನು ಶಿವಲಿಂಗೇಗೌಡ ಅಂತ ಹೇಳಿ ಕರಿಬೇಡಿ. ನನ್ನ ಸಾಮಾನ್ಯ ಪರಿಜ್ಞಾನದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಇಂಥ ಒಂದು ವ್ಯವಸ್ಥೆಗೆ ನೀವು ಕಾರಣೀಭೂತರಾಗಿ ಇದನ್ನು ಮುಚ್ಚಿಡ್ಲಿಕ್ಕೋಸ್ಕರವಾಗಿ ಈ ಆರ್ಥಿಕ ನೀತಿಯ ಏನು ಹಾಳಾಗೋಗಿದೆ, ಇವತ್ತು ದುರ್ಬಲತೆಯನ್ನು ಕಂಡಿದೆ, ಇಡೀ ಪ್ರಪಂಚದಲ್ಲಿ ದುರ್ಬಲತೆಯನ್ನು ಕಂಡಿದೆ. ಇಂಥ ಒಂದು ವ್ಯವಸ್ಥೆಯನ್ನು ಮುಚ್ಚಿಡ್ಲಿಕ್ಕೋಸ್ಕರವಾಗಿ ನೀವು ಈ ಪೌರತ್ವ ಕಾನೂನನ್ನು ತಂದು, ಸಂಘರ್ಷವನ್ನು ತಂದು, ಈ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಹಾಳು ಮಾಡಿ ಈ ದೇಶದಲ್ಲಿ ಸಮಗ್ರ ಯಾವ ಭಾರತ ದೇಶ ಅಂದ್ರೆ ಒಂದು ಹೆಗ್ಗಳಿಕೆಯ ಮಾತಿತ್ತು ವಿಶ್ವಸಂಸ್ಥೆಯಲ್ಲಿ, ಅದನ್ನು ಹಾಳು ಮಾಡತಕ್ಕಂಥ ನೀತಿನಲ್ಲಿ ನೀವೇನು ಹೊರಟಿದ್ದೀರಿ. ಇದರ ಪರಿಣಾಮ ಚೆನ್ನಾಗಿರೋದಿಲ್ಲ. ಇದರ ಪ್ರತಿಫಲವನ್ನು ನೀವು ಅನುಭವಿಸಲೇಬೇಕಾಗುತ್ತೆ. ಬಹಳ ದಿವಸಗಳ ಕಾಲ ಇಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಈ ಆರ್ಥಿಕ ಅವರ ನೀತಿ ಬಗ್ಗೆ ಹೇಳೋದಾದ್ರೆ, ಕರ್ನಾಟಕ ರಾಜ್ಯಕ್ಕೆ 10,000 ಕೋಟಿ ಜಿಎಸ್ಟಿ ಇನ್ಪುಟ್ ಸಬ್ಸಿಡಿಯನ್ನು ಇವತ್ತಿನವರೆಗೆ ಕೊಟ್ಟಿದ್ದಾರೆ ಕೇಳಿ ಇವರಿಗೆ. ಇದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಇವತ್ತು ಜಿಎಸ್ಟಿ ಬರದಲ್ಲೇ ಯಾವ ಸಂಕಷ್ಟಕ್ಕೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇಳಿದಿದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಮನೋಭಾವನೆ ಇವರಿಗಿದೆಯಾ ಅಂತಕ್ಕಂಥದ್ದನ್ನು ಇವತ್ತು ಕೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆಗ್ತಾ ಇದೆ. ಇದನ್ನು ವಿರೋಧಿಸಿ ನಮ್ಮ ನಾಯಕರುಗಳೆಲ್ಲ, ನಮ್ಮ ಪಕ್ಷ ಇವತ್ತು ನಮ್ದು ಜಾತ್ಯಾತೀತ ತತ್ವದ ಭದ್ರ ಬುನಾದಿಯ ಮೇಲೆ ಕಟ್ಟಿರ್ತಕ್ಕಂಥ ಪಕ್ಷ, ಇದನ್ನು ನಾವೇ ಹೋರಾಟ ಮಾಡಬೇಕು. ಈ ಜಾತ್ಯಾತೀತ ತತ್ವಕ್ಕೋಸ್ಕರ, ತತ್ವ ಸಿದ್ಧಾಂತಕ್ಕೋಸ್ಕರ ಇವತ್ತು ನಾವು ಹೋರಾಟ ಮಾಡತಕ್ಕಂಥ ಹೆಮ್ಮೆಯ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಾಡೋಣ. ಇವತ್ತು ಈ ಆರ್ಥಿಕ ನೀತಿಯನ್ನು ಖಂಡಿಸಿ, ಇವತ್ತೇನು ಈ ಭಾರತ ದೇಶದಲ್ಲಿ ಆರ್ಥಿಕ ನೀತಿ ಕುಸ್ತಿದೆ ಅದರ ಬಗ್ಗೆ ನಮ್ದು ಒಂದು ಅಧ್ಯಯನ ಆಗಬೇಕು, ಸಮಗ್ರವಾದ ಚರ್ಚೆ ಆಗಬೇಕು. ಸಾಮಾನ್ಯವಾದ ರೈತನ ಮಟ್ಟಕ್ಕೆ ಇದು ತೆಗೆದುಕೊಂಡು ಹೋಗಿ ಇವರು ಮಾಡ್ತಾ ಇರತಕ್ಕಂಥ ಅನಿಯಂತ್ರಿತವಾಗಿರ್ತಕ್ಕಂಥ ಆರ್ಥಿಕ ನೀತಿಗಳನ್ನು ಎಲ್ಲ ಪ್ರಜೆಗಳಿಗೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲ ಈ ಒಂದು ನಿರ್ಣಯವನ್ನು ನಾನು ಅನುಮೋದಿಸ್ತಾ, ತಾವೆಲ್ಲ ಇದಕ್ಕೆ ಅನುಮೋದಿಸ್ತೀರಾ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೈಜೋಡಿಸಿ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಾತ್ಯಾತೀತ ಜನತಾದಳದ ರಾಜ್ಯ ಮಟ್ಟದ ಈ ಸಮಾವೇಶದಲ್ಲಿ ನಿರ್ಣಯಿಸಿರ್ತಕ್ಕಂಥ 3 ನಿರ್ಣಯಗಳಲ್ಲಿ ಕೊನೆ ನಿರ್ಣಯದ ಅನುಮೋದನೆಯನ್ನು ಪಡೆಯಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ, ನಮ್ಮ ಈ ರಾಷ್ಟ್ರ ಕಂಡ ರೈತರ ಒಡನಾಡ.